ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಹೊಸ ಶೆಡ್ಯೂಲ್ ಮತ್ತೆ ಶುರುವಾಗ್ತಿದೆ. ಇದೀಗ ಬೆಂಗಳೂರು ಮೈಸೂರಿನಲ್ಲಿ ಸತತ 25 ದಿನಗಳ ಕಾಲ ಚಿತ್ರೀಕರಣ ನಡೆಯಲಿದೆ. ಚಿತ್ರಕ್ಕಾಗಿ ಹಳ್ಳಿ ಸೆಟ್ ಅನ್ನು ನಿರ್ಮಾಣ ಮಾಡಿದ್ದು 70ರ ದಶಕದ ಕಾಲಘಟ್ಟವನ್ನು ಕಟ್ಟಿಕೊಡೋದಕ್ಕೆ ಚಿತ್ರತಂಡ ಸಾಕಷ್ಟು ಶ್ರಮಿಸ್ತಾ ಇದೆ. ಸದ್ಯ ಚಿತ್ರದ ಸೆಟ್ನ ಕೆಲ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. 70ರ ದಶಕದಲ್ಲಿ ಹಂಪಿಯಲ್ಲಿ ನಡೆದ ಒಂದಷ್ಟು ನೈಜ ಘಟನೆಯನ್ನು ಆಧರಿಸಿ ನಿರ್ದೇಶಕ ತರುಣ್ ಸುಧೀರ್ ಅವರು ಮತ್ತು ಜಡೇಶ ಹಂಪಿ ಕಥೆ ಮಾಡಿದ್ದಾರೆ. ತುಳಿತಕ್ಕೆ ಒಳಗಾದವರ ಪರ ನಿಲ್ಲುವ ನಾಯಕ ಕಾಟೇರನಾಗಿ ದರ್ಶನ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ಈ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಮೂಡಿ ಬರ್ತಾ ಇದೆ. ಮೊದಲ ಬಾರಿಗೆ ದರ್ಶನ್ ಬಹಳ ವಿಭಿನ್ನವಾಗಿ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಲುಂಗಿ ಉಟ್ಟು ಮಚ್ಚಿಡಿದು ಬರ್ತಾ ಇದ್ದಾರೆ ದರ್ಶನ್. ರಾಬರ್ಟ್ ಸಿನಿಮಾ ಮಾಡಿದ್ದ ತಂಡವೇ ಕಾಟೇರ ಚಿತ್ರಕ್ಕಾಗಿ ಮತ್ತೆ ಜೊತೆಯಾಗಿದೆ. ಕ್ರಾಂತಿ ನಂತರ ಕಾಟೇರನ್ನಾಗಿ ಡಿ ಬಾಸ್ ನಮ್ಮ ನೋಡಲು ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಚಿತ್ರದಲ್ಲಿ ರಾಧನಾರಾಮ್ ನಾಯಕಿಯಾಗಿ ನಟಿಸ್ತಾ ಇದ್ದು ತೆಲುಗು ನಟ ಜಗಪತಿ ಬಾಬು ಮುಖ್ಯವಾದ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಸ್ಟುಡಿಯೋದಲ್ಲಿ ಮೊದಲು ಸಿನಿಮಾ ಚಿತ್ರೀಕರಣ ಆರಂಭ ಆಗಿತ್ತು. ನಂತರ ಹೈದರಾಬಾದ್ ಹಾಗೆ ಕನಕಪುರದಲ್ಲಿ ಒಂದಷ್ಟು ಸನ್ನಿವೇಶಗಳನ್ನು ಸೆರೆಹಿಡಿಯಲಾಗಿತ್ತು. ರವಿಶಂಕರ್ ಗುರುಜಿ ಆಶ್ರಮದ ಬಳಿ ಹಳ್ಳಿ ಸೆಟ್ ನಿರ್ಮಿಸಿ ಚಿತ್ರದ ಕ್ರೂಷಿಯಲ್ ಸನ್ನಿವೇಶಗಳ ಚಿತ್ರೀಕರಣ ನಡೆಸಲಾಗ್ತಿದೆ. ಆರ್ಟ್ ಡೈರೆಕ್ಟರ್ ಗುಣ ಆ್ಯಂಡ್ ಟೀಮ್ ಈ ಚಿತ್ರಕ್ಕೋಸ್ಕರ 50 ವರ್ಷಗಳ ಹಿಂದೆ ಇದ್ದಂತಹ ಯಾವ ರೀತಿ ಹಳ್ಳಿ ಇರುತ್ತೋ ಆ ರೀತಿಯ ಸೆಟ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲೇ ಸದ್ದಿಲ್ಲದೆ ಕಾಟೇರ ಸಿನಿಮಾ ಚಿತ್ರೀಕರಣ ಕೂಡ ನಡೀತಾ ಇದೆ. ಗುಡಿಸ್ಲು, ಹಂಚಿನ ಮನೆಗಳು, ಹಳ್ಳಿಯ ಬೀದಿಗಳು, ಈ ನೀರು ಸೇದುವಂತಹ ಬಾವಿ, ಹೀಗೆ ನಿಜವಾಗಿಯೂ ಕೂಡ ಹಳ್ಳಿಗೆ ಹೊಂದುವಂತಹ ಒಂದಷ್ಟು ಅನುಭವ ಈ ಸೆಟ್ ನೀಡ್ತಾ ಇದೆ. ಅಲ್ಲಿ ಹೋದರೆ ಹಳ್ಳಿಗೆ ಹೋದ ಹಾಗೆ ಅನುಭವ ಆಗ್ತಾ ಇದೆ. ಆ ರೀತಿಯಂಥ ಒಂದು ಸೆಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಇದೇ ಸೆಟ್ನಲ್ಲಿ ಚಿತ್ರೀಕರಣ ನಡೆಸಲಾಗತ್ತೆ. ಕಾಟೇರ ಚಿತ್ರದ ಚಿತ್ರೀಕರಣವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಸಲಾಗ್ತಾ ಇದೆ. ಹಳ್ಳಿಯ ಜನರಂತೆ ಸಾಕಷ್ಟು ಜೂನಿಯರ್ ಆರ್ಟಿಸ್ಟ್ಗಳನ್ನು ಸಿನಿಮಾ ಚಿತ್ರೀಕರಣಕ್ಕಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಅವರ ವೇಷಭೂಷಣ, ಬಾಡಿ ಲ್ಯಾಂಗ್ವೇಜು ಎಲ್ಲವೂ 50 ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಬರೀ ಸೆಟ್ ನೋಡ್ತಾ ಇದ್ರೆ ಸಿನಿಮಾ ಬಗ್ಗೆ ಇನ್ನಿಲ್ಲದ ಕುತೂಹಲ ಮೂಡುತ್ತೆ. ಹೋ, ಹೇಗಿರಬಹುದು ಅನ್ನುವಂಥ ಖಾಲಿ ಸೆಟ್ಟು ಅಷ್ಟು ಆಕರ್ಷಣೀಯವಾಗಿದೆ. ತರುಣ್ ಆ್ಯಂಡ್ ಟೀಮ್ ಸಾಕಷ್ಟು ಹೋಮ್ವರ್ಕ್ ಮಾಡಿಕೊಂಡು ಸಿನಿಮಾ ಚಿತ್ರೀಕರಣಕ್ಕೆ ಇಳಿದಿರೋದು ಗೊತ್ತಾಗ್ತಾ ಇದೆ. ಕಾಟೇರ ಚಿತ್ರವನ್ನು ಛಾಯಾಗ್ರಾಹಕ ಸುಧಾಕರ್ ಎಸ್ ರಾಜ್ ಸೆರೆ ಹಿಡಿತಾ ಇದ್ದು ವಿ ಹರಿಕೃಷ್ಣ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ಕೆ ಎಂ ಪ್ರಕಾಶ್ ಸಂಕಲನ ಹಾಗೂ ಮಾಸ್ತಿ ಸಂಭಾಷಣೆ ಈ ಚಿತ್ರಕ್ಕಿದೆ. ಈಗಾಗಲೇ ಚಿತ್ರದ 40% ಚಿತ್ರೀಕರಣ ಪೂರ್ಣಗೊಂಡಿದೆ. ನಾಯಕ ನಾಯಕಿಯರ ಲುಕ್ ಕೂಡ ರಿವೀಲ್ ಆಗಿದೆ. ದರ್ಶನ್ ಹುಟ್ಟು ಬಗ್ಗೆ ಟೈಟಲ್ ಸಮೇತ ಮೋಷನ್ ಪೋಸ್ಟರನ್ನು ಚಿತ್ರತಂಡ ರಿಲೀಸ್ ಮಾಡಿತ್ತು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಾಯಕಿ ಪ್ರಭಾವತಿಯ ದರ್ಶನ ಫಸ್ಟ್ ಲುಕ್ ಕೂಡ ರಿವೀಲ್ ಆಗಿತ್ತು. ದರ್ಶನದ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ರಾಜಾವೀರ ಮದಕರಿ ಸಿನಿಮಾ ಆರಂಭಿಸಿದರು. ಆದರೆ ಕೊರೋನಾ ಹಾವಳಿಯಿಂದ ಚಿತ್ರಕ್ಕೆ ಹಿನ್ನಡೆ ಆಗಿತ್ತು. ಹಾಗಾಗಿ ಆ ಸಿನಿಮಾ ಬದಲು D56 ಸಿನಿಮಾ ಶುರು ಮಾಡಿದರು. ಆ ಚಿತ್ರದಲ್ಲಿ ಕಾಟೇರ ಟೈಟಲ್ ಫೈನಲ್ ಆಗಿದ್ದು ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ತೆರೆ ಮೇಲೆ ಕಾಟೇರನ ಆರ್ಭಟ ಶುರುವಾಗುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಆಗಲಿ, ಒಂದು ಒಳ್ಳೆ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಸಿಗಲಿ ಅನ್ನೋದೇ ಎಲ್ಲರ ಆಶಯ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.